ಬೆಚ್ಚಗಿರುವ ಕೊಬ್ಬರಿ ಎಣ್ಣೆಯ ಜೊತೆಯಲ್ಲಿ ಕರ್ಪೂರವನ್ನು ಮಿಕ್ಸ್ ಮಾಡಿಕೊಂಡು ಕೂದಲು ಬುಡಕ್ಕೆ ಹಚ್ಕೊಳ್ಬೇಕು ಇದರಿಂದಾಗಿ ತಲೆಯಲ್ಲಿ ಏನಾಗಿರೋದು ಕಡಿಮೆ ಆಗುತ್ತೆ ಕರ್ಪೂರವನ್ನು ನಾವು ಪೂಜೆಯಲ್ಲಿ ಬಳಸಿ ಬಳಸ್ತೀವಿ ಅಲ್ವಾ ತುಂಬನೇ ಮುಖ್ಯವಾದ ಒಂದು ವಸ್ತು ನಾವು ಪೂಜೆಯಲ್ಲಿ ಬಳಸುವಂಥದ್ದು ಆದರೆ ಈ ಕರ್ಪೂರ ದೇವರ ಪೂಜೆಗಷ್ಟೇ ಅಲ್ಲ ನಮ್ಮ ಆರೋಗ್ಯಕ್ಕೆ ಕೂಡ ತುಂಬಾನೇ ಒಳ್ಳೆಯದು ಬೇರೆ ಬೇರೆ ಥರದಲ್ಲಿ ಕೂಡ ನಾವಿದ ಬಳಸಬಹುದು ಇವತ್ತಿನ ವಿಡಿಯೋದಲ್ಲಿ ನಾನು ಯಾವ ಯಾವ ಆರೋಗ್ಯ ಸಮಸ್ಯೆಗಳನ್ನ ದೂರ ಇಡೋದಕ್ಕೆ ಕರ್ಪೂರ ಸಹಾಯ ಮಾಡುತ್ತೆ ನಮಗೆ ಯಾವ ರೀತಿ ಬಳಸಬಹುದು ಅನ್ನೋದನ್ನ ಹೇಳ್ತಾ ಇದ್ದೀನಿ ಈ ವಿಡಿಯೋನ ಮಿಸ್ ಮಾಡದೆ ಕೊನೆ ತನಕ ನೋಡಿ ಹಾಗೆ ನೀವು ಇನ್ನೂ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಆದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರುವ ಬೆಲ್ ಐಕಾನ್ ನ ಕ್ಲಿಕ್ ಮಾಡಿ ಮೊದಲನೇದಾಗಿ ತುಂಬಾ ಶೀತ ಎಲ್ಲ ಆಗಿದ್ದಾಗ ಶೀತವನ್ನ ಕಡಿಮೆ ಮಾಡ್ಕೊಳ್ಳೋದಕ್ಕೆ ಈ ಕರ್ಪೂರ ತುಂಬಾನೇ ಒಳ್ಳೆಯದು ಕರ್ಪೂರದ ಎಣ್ಣೆಯನ್ನು ಕೂಡ ನಾವು ಬಳಸಬಹುದು ಪಾದಗಳಿಗೆ ಹಚ್ಚಬಹುದು ಎದೆಗೆ ಎಲ್ಲ ಹಚ್ಚಿ ಮಸಾಜ್ ಮಾಡಬಹುದು ಅಥವಾ ಇನ್ನೊಂದು ಸುಲಭವಾದ ವಿಧಾನ ಅಂತ ಹೇಳಿದ್ರೆ ಬಿಸಿ ನೀರಿಗೆ ನಾವೇನಾದ್ರು ಸ್ಟೀಮ್ ತಗೊಳ್ತೀವಂತಾರೆ ಬಿಸಿ ನೀರಲ್ಲಿ ಬಿಸಿ ನೀರಿಗೆ ಸ್ವಲ್ಪ ಕರ್ಪೂರವನ್ನ ಹಾಕಿ ಆವಾಗ ಸ್ಟೀಮ್ ತಗೊಳ್ಳೋದ್ರಿಂದ ಮೂಗು ತುಂಬಾ ಬ್ಲಾಕ್ ಆಗಿದ್ರೆ ಶೀತದಿಂದ ತಲೆ ಭಾರ ಆಗಿದ್ರೆ ಕಡಿಮೆ ಆಗುತ್ತೆ ಇನ್ನು ಕೆಮ್ಮು ಕಫ ಇದ್ದಾಗ ಕೂಡ ಇದೊಂದು ಬೆಸ್ಟ್ ಮನೆ ಮದ್ದು ಸ್ವಲ್ಪ ಕರ್ಪೂರವನ್ನ ಸ್ವಲ್ಪ ಬೆಚ್ಚಗಿರುವಂತಹ ಕೊಬ್ಬರಿ ಎಣ್ಣೆ ಅಥವಾ ಸಾಸಿವೆ ಎಣ್ಣೆಯ ಜೊತೆಯಲ್ಲಿ ಮಿಕ್ಸ್ ಮಾಡಿಕೊಂಡು ಎದೆ ಬೆನ್ನು ಗಂಟ್ಲು ಎಲ್ಲ ಕಡೆ ನೀಟಾಗಿ ಮಸಾಜ್ ಮಾಡಬೇಕು ಇದರಿಂದ ಕೂಡ ಕೆಮ್ಮು ಕಫ ಬೇಗನೆ ಕಡಿಮೆ ಆಗುತ್ತೆ ಅದೇ ರೀತಿಯಲ್ಲಿ ಕೆಲವೊಬ್ಬರಿಗೆ ತಲೆಯಲ್ಲಿ ತುಂಬಾ ಹೇನಾಗಿರುತ್ತೆ ಅಲ್ವಾ ಅಂತವರಿಗೆ ಕೂಡ ತುಂಬಾನೇ ಒಳ್ಳೆಯದು ಬೆಚ್ಚಗಿರುವ ಕೊಬ್ಬರಿ ಎಣ್ಣೆಯ ಜೊತೆಯಲ್ಲಿ ಕರ್ಪೂರವನ್ನು ಮಿಕ್ಸ್ ಮಾಡಿಕೊಂಡು ಕೂದಲು ಬುಡಕ್ಕೆ ಹಚ್ಕೊಳ್ಬೇಕು ಇದರಿಂದಾಗಿ ತಲೆಯಲ್ಲಿ ಏನಾಗಿರೋದು ಕಡಿಮೆ ಆಗುತ್ತೆ ಹಾಗೆಯೇ ತಲೆನೋವಿನ ಸಮಸ್ಯೆ ಇರೋರಿಗೆ ಕೂಡ ತುಂಬಾನೇ ಒಳ್ಳೆಯದಿದು ತಲೆನೋವು ತುಂಬಾ ಬೇಗನೆ ಕಡಿಮೆ ಆಗುತ್ತೆ ಇದರ ಸ್ಮೆಲ್ ನಮಗೆ ತಲೆನೋವು ಕಡಿಮೆ ಮಾಡ್ಕೊಳ್ಳೋದಕ್ಕೆ ಸಹಾಯ ಆಗುತ್ತೆ ಸ್ವಲ್ಪ ತುಪ್ಪದಲ್ಲಿ ಕರ್ಪೂರವನ್ನು ತೆಗೆದು ನಾವು ಅದನ್ನು ಹಚ್ಕೊಳ್ಬಹುದು ಹಣೆಗೆ ಇದರಿಂದಾಗಿ ಕೂಡ ತಲೆನೋವು ಬೇಗನೆ ಕಡಿಮೆ ಆಗುತ್ತೆ ಇನ್ನು ನಮ್ಮ ಚರ್ಮದ ಆರೋಗ್ಯಕ್ಕೆ ಕೂಡ ಅಷ್ಟೇ ಒಳ್ಳೆಯದು ಚರ್ಮದಲ್ಲಿ ಕೆಲವೊಮ್ಮೆ ಅಲರ್ಜಿ ಎಲ್ಲ ಶುರು ಆಗುತ್ತೆ ಅಲ್ವಾ ಅದನ್ನೆಲ್ಲ ದೂರ ಮಾಡ್ಕೊಳ್ಳೋದಕ್ಕೆ ತುಂಬಾನೇ ಸಹಾಯ ಮಾಡುತ್ತೆ ಇದು ಸ್ವಲ್ಪ ಎಣ್ಣೆಯ ಜೊತೆಯಲ್ಲಿ ಕರ್ಪೂರವನ್ನ ಬೆರೆಸಿ ಎಲ್ಲಿ ನಮ್ಗೆ ಅಲರ್ಜಿ ಆಗಿದೆ ತುರಿಕೆ ಇದೆ ಅಲ್ಲಿಗೆ ಹಚ್ಚೋದ್ರಿಂದ ಬೇಗನೆ ಕಡಿಮೆ ಆಗುತ್ತೆ ಇನ್ನು ನಿದ್ರಾಹೀನತೆ ಮತ್ತೆ ಮಾನಸಿಕ ಒತ್ತಡ ಸಮಸ್ಯೆಯಿಂದ ಬಳಲ್ತಾ ಇರೋರಿಗೆ ಕೂಡ ತುಂಬಾನೇ ಒಳ್ಳೆಯದು ಇದು ಕರ್ಪೂರದ ಎಣ್ಣೆಯಲ್ಲಿ ಸ್ವಲ್ಪ ಹತ್ತಿಯನ್ನು ಅದ್ದಿ ಆ ಹತ್ತಿಯನ್ನು ನಾವು ಮಲಗುವ ಪ್ಲೇಸ್ ಅಲ್ಲಿ ಎಲ್ಲಾದ್ರೂ ಹತ್ತಿರ ಇಟ್ಕೊಳ್ಳೋದ್ರಿಂದ ಅಥವಾ ಸ್ಟ್ರೆಸ್ ತುಂಬಾ ಜಾಸ್ತಿ ಇದ್ರೆ ನಾವು ಪ್ರತಿದಿನ ಕೂತ್ಕೊಳ್ಳುವಂತಹ ಪ್ಲೇಸ್ ನಾರ್ಮಲ್ ಆಗಿ ವರ್ಕ್ ಮಾಡೋರೆಲ್ಲ ಅಂತ ವರ್ಕ್ ಮಾಡುವಾಗ ಕೂತ್ಕೊಳ್ಳುವಂತಹ ಪ್ಲೇಸ್ ಹತ್ತಿರದಲ್ಲಿ ಎಲ್ಲಾದ್ರೂ ಇಟ್ಕೊಳ್ಬಹುದು ಇದರಿಂದಾಗಿ ಮಾನಸಿಕ ಒತ್ತಡ ಅಥವಾ ಸ್ಟ್ರೆಸ್ ಕೂಡ ಕಡಿಮೆ ಆಗುತ್ತೆ ನಿದ್ರಾಹೀನತೆ ಕೂಡ ದೂರ ಆಗುತ್ತೆ ಇನ್ನೊಂದು ಪ್ರಾಬ್ಲಮ್ ತುಂಬಾ ಜನ ಎದುರಿಸುವಂತಹದ್ದು ಅಂತ ಹೇಳಿದ್ರೆ ಹಿಮ್ಮಡಿ ಒಡೆಯುವ ಸಮಸ್ಯೆ ತುಂಬಾ ಜನರಿಗೆ ಇರುತ್ತೆ ಏನೇ ಮಾಡಿದ್ರು ಕಡಿಮೆ ಆಗೋದಿಲ್ಲ ಅನ್ನೋರು ಈ ಕರ್ಪೂರವನ್ನ ಬಳಸಬಹುದು ಕರ್ಪೂರದ ಎಣ್ಣೆಯನ್ನ ಸ್ವಲ್ಪ ಬಿಸಿ ನೀರಲ್ಲಿ ಹಾಕಿ ಆ ನೀರಲ್ಲಿ ಒಂದು ಹದಿನೈದು ನಿಮಿಷ ಪಾದಗಳನ್ನ ಇಟ್ಕೊಳ್ಬೇಕು ಇದರಿಂದ ಕೂಡ ಹಿಮ್ಮಡಿ ಒಡಕು ಬೇಗನೆ ಕಡಿಮೆ ಆಗುತ್ತೆ ನೋಡಿದ್ರಲ್ಲ ಕರ್ಪೂರವನ್ನ ದೇವರ ಪೂಜೆಗಲ್ದೇನೆ ನಮ್ಮ ಆರೋಗ್ಯವನ್ನು ಕಾಪಾಡಿಕೊಳ್ಳೋದಕ್ಕೆ ಯಾವ ರೀತಿಯಲ್ಲಿ ಬಳಸಬಹುದು ಅಂತ ಹೇಳಿ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ ಇದೇ ತರಹದ ಇನ್ನಷ್ಟು ವಿಡಿಯೋಗಳಿಗಾಗಿ ಚಾನಲ್ನ ಫಾಲೋ ಮಾಡಿ ಥ್ಯಾಂಕ್ ಯು